ಗ್ರಾಮೀಣ ಪ್ರದೇಶದ ರಂಗ ಕಲಾವಿದರಿಗೆ ಸರ್ಕಾರ ಅಗತ್ಯ ಸೌಲಭ್ಯಗಳನ್ನು ಒದಗಿಸಬೇಕು. ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ರಾಜ್ಯ ಕಾರ್ಯದರ್ಶಿ ಬಸವರಾಜು ಆಗ್ರಹ. ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ಪಟ್ಟಣಕ್ಕೆ ಭೇಟಿ ಕೊಟ್ಟು ಕಲಾವಿದರೊಂದಿಗೆ ಅವರ ಸಮಸ್ಯೆಗಳು ಹಾಗೂ ಬೇಡಿಕೆಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಿ ಮಾತನಾಡಿದ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ರಾಜ್ಯ ಕಾರ್ಯದರ್ಶಿ ಶ್ರೀ ಬಸವರಾಜು ಮಾತನಾಡಿ, ಇಂದು ಕಲೆಯನ್ನೇ ನಂಬಿ ಜೀವನ ನಡೆಸುತ್ತಿರುವ ಗ್ರಾಮೀಣ ಪ್ರದೇಶದ ರಂಗ ಕಲಾವಿದರ ಪರಿಸ್ಥಿತಿ ತುಂಬಾ ಶೋಚನೀಯವಾಗಿದ್ದು ಕುಟುಂಬ ನಿರ್ವಹಣೆಗೂ ತೊಂದರೆಯಾಗಿ ಬೀದಿಗೆ ಬಂದು ನಿಂತಿದ್ದಾರೆ. ಆದರೆ ಕನ್ನಡ ಸಂಸ್ಕೃತಿ ಇಲಾಖೆ ಹಾಗೂ ಸರ್ಕಾರ ರಂಗ ಕಲಾವಿದರ ಹಿತ ಕಾಯುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದು ಇರುತ್ತದೆ. ಇದರ ಜೊತೆಗೆ ಗ್ರಾಮೀಣ ಪ್ರದೇಶದ ಕಲಾವಿದರಿಗಂತೂ ಯಾವುದೇ ರೀತಿಯ ಸರ್ಕಾರದ ಸೌಲಭ್ಯಗಳು ಮರಚಿಕೆಯಾಗಿದ್ದು ಇರುತ್ತದೆ. ಆದ್ದರಿಂದ ಸರ್ಕಾರವು ಗ್ರಾಮೀಣ ಪ್ರದೇಶದ ಕಲಾವಿದರ ಹಿತ ರಕ್ಷಣೆ ಮಾಡಿ ಅಗತ್ಯ ಸೌಲಭ್ಯಗಳನ್ನು ದೊರಕಿಸಿಕೊಡಬೇಕು ಎಂದು ರಾಜ್ಯದ ಎಲ್ಲಾ ಗ್ರಾಮೀಣ ಪ್ರದೇಶದ ಕಲಾವಿದರ ಪರವಾಗಿ ಮನವಿ ಮಾಡಿದರು. ಶ್ರೀ ಬಸವರಾಜು ಪತ್ರಕರ್ತರು ಹಾಗೂ ಹೋರಾಟಗಾರರು ರಾಜಧಾನಿ ಅಂತ ಹೇಳ್ಬಿಟ್ಟು ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ ಇದು ಮಾಡ್ತಾವ್ರೆ. ಆದ್ರೆ ಪಾಪ ಇಂತಹ ಜಾಗೃತಿ ಮೂಡಿಸ್ತಕ್ಕಂತ ಕಲಾವಿದನ ಪರಿಸ್ಥಿತಿ ತುಂಬಾ ಅಧೋಗತಿಯಾಗಿದೆ. ಇವತ್ತು ಪರಿಸ್ಥಿತಿ ಮಾನ್ಯ ಏನೋ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಾಕಷ್ಟು ಏನಪ್ಪ ಅಂತಂದ್ರೆ ಪದೇ ಪದೇ ಹೇಳ್ತೀರಾ ನೀವು, ಏನು ನಾವು ಅಷ್ಟು ಕೊಟ್ಟಿದೀವಿ ಮಾಸಾಶನ ಇಷ್ಟು ಕೊಟ್ಟಿದೀವಿ ಪಾಪ ಈ ಕಲಾವಿದರಿಗೆ ಅಂತ ಹೇಳ್ಬಿಟ್ಟು. ಆದ್ರೆ ಇಲ್ಲೇವರೆಗೂ ಬಂದಿರತಕ್ಕಂಥದ್ದು ಪಾಪ ಇವತ್ತು ನೋಡಿ ಏನೋ ಅವರು ಪಾಪ ಏನೋ ಒಪ್ಪತ್ತಿನ ಊಟಕ್ಕೂ ಸಹ ಏನೋ ಒಂದು ಬೀದಿಗೆ ಬಳ್ತಕ್ಕಂಥ ಇದಾಗಿದೆ. ಅದು ಅವ್ರ ಹಕ್ಕು ಬಿಡಿ, ಬಟ್ ನಾನೇನಪ್ಪ ಮಾಡೋದಂದ್ರೆ ಇವತ್ತು ಒಬ್ಬ ಪತ್ರಕರ್ತನ ಕೇಳೋದೇನಪ್ಪ ಅಂದರೆ ಸರ್ಕಾರಕ್ಕೆ ದಯವಿಟ್ಟು ಗ್ರಾಮೀಣ ಪ್ರದೇಶದ ಒಂದು ಕಲಾವಿದರನ್ನ ರಕ್ಷಣೆ ಮಾಡಿ ಅವ್ರಿಗೆ ಸೂಕ್ತ ಒಂದು ಮಾಸಾಶನ ಕೊಡಿ ಅಂತ ಹೇಳಿಬಿಟ್ಟು ಮಾನ್ಯ ಏನು ಈಗ ಸಿ ಟಿ ರವಿ ಇದ್ರು, ಸಿ ಟಿ ರವಿ ಈಗ ರಾಜೀನಾಮೆ ಕೊಟ್ಟಿದ್ದಾರೆ ನಿಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು. ಅದು ಮೋಸ್ಟ್ಲಿ ಮುಖ್ಯಮಂತ್ರಿಗಳಿಗೆ ಇದೆ ಈಗ ಖಾತೆ. ಹಾಗಾಗಿ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನೆ ಮಾಡ್ಕೊಳ್ತಾನೆ. ಕೂಡಲೇ ಪಾಪ ಇಂಥ ಎಷ್ಟೋ ರಾಜ್ಯಾದ್ಯಂತ ಜಿಲ್ಲಾದ್ಯಂತ ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟೋ ಜನ ಗ್ರಾಮೀಣ ಪ್ರದೇಶದ ಒಂದು ಕಲಾವಿದರು ಈ ರೀತಿ ಸಾಕಷ್ಟು ಕಷ್ಟಪಡ್ತಾವ್ರೆ, ಸಾಕಷ್ಟು ಒಂದು ಜೀವನ ನಿರ್ವಹಣೆಗೂ ಕಷ್ಟ ಆಗ್ತಾ ಇದೆ. ಹಾಗಾಗಿ ದಯವಿಟ್ಟು ಅವ್ರನ್ನ ಹಿತನ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಏನು ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ಕುಂಬೂರುವಾಡ ಗ್ರಾಮದಲ್ಲಿ ಸಿಕ್ಕಿದ್ದಾರೆ. ಹಾಗಾಗಿ ಎಲ್ಲ ಈ ಕಲಾವಿದರ ಪರವಾಗಿ ಅಖಂಡ ರಾಜ್ಯದ ಎಲ್ಲ ಕಲಾವಿದರಿಗೆ ಪತ್ರಕರ್ತನಾಗಿ ಮನವಿ ಮಾಡ್ಕೊಳ್ತೇನೆ. ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ. ನೇರ ನೇಮಕಾತಿ ವಿದ್ಯಾರ್ಹತೆ 5 SSLC PUC ಪಾಸ್ ಅಥವಾ ಫೇಲ್. ವಯೋಮಿತಿ 18-35 ಆಗಿರಬೇಕು. ವೇತನ ಅವರಿಗೆ 10,000-25,000 ವರೆಗೂ ಇರುತ್ತದೆ. ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫಿಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ. ಹೋಮ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು. ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ. ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫಿಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ. ಹೋಮ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಹೋಮ್ ನರ್ಸಿಂಗ್ 8792264665 ಈ ನಂಬರ್ಗೆ ಸಂಪರ್ಕಿಸಿ. ಮತ್ತೊಂದು ನಂಬರ್ 8792264666.